ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಟಿ ಅವರು ಇಂದು ಇದ್ದಕ್ಕಿದ್ದಂತೆ ಪ್ರೇರಣಾ ಅವರನ್ನ ನೋಡಲು ರಾಯೋನ್ ಜೊತೆ ಆಸ್ಪತ್ರೆಗೆ ಬಂದಿದ್ದಾರೆ ಹಾಗಾದ್ರೆ ಗರ್ಭಿಣಿ ಪ್ರೇರಣಾ ಅವರ ಆರೋಗ್ಯ ಹೇಗಿದೆ ಯಾವ ಮಗು ಆಯಿತು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಧ್ರುವ ಸರ್ಜಾ ಇಂದು ಪ್ರೇರಣಾ ಅವರನ್ನ ಕಾರಿನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದು ಧ್ರುವ ಸರ್ಜಾ ಅವರು ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಧ್ರುವ ಸರ್ಜಾ ಪತ್ನಿ ಪ್ರೇರಣಾ ಅವರು ಮೊನ್ನೆ ತಾನೇ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮ್ಮ ಪ್ರೆಗ್ನೆನ್ಸಿ ಫೋಟೋ ಹಂಚಿಕೊಂಡಿದ್ದರು ಪ್ರೇರಣಾ ಅವರ ಫೋಟೋ ನೋಡಿ ಅತ್ತಿಗೆ ಮಗು ಯಾವಾಗ ಆಗುತ್ತೆ ನಿಮಗೆ ಯಾವ ಮಗು ಇಷ್ಟ ಗಂಡು ಮಗುನೇ ಆಗಲಿ ಚಿರುವಣ್ಣ ಮತ್ತೆ ಹುಟ್ಟಿ ಬರಲಿ ಎನ್ನುವ ಅನೇಕ ಕಮೆಂಟ್ಗಳು ಹರಿದು ಬರುತ್ತಿದ್ದವು ಇಂದು ಇದ್ದಕ್ಕಿದ್ದಂತೆ ಪ್ರೇರಣಾ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಗು ಆಗಬಹುದು ಎನ್ನುವ ಮಾತು ಕೇಳಿ ಬರ್ತಾ ಇದೆ ಪ್ರೇರಣಾ ಅವರನ್ನ ಆಸ್ಪತ್ರೆಗೆ ಸೇರಿಸಿದ ವಿಷಯ ತಿಳಿದ ಕೂಡಲೇ ನಟಿ ಮೇಘನರಾಜ್ ಅವರು ಕೂಡ ಮಗನನ್ನ ಕರೆದುಕೊಂಡು ಬಂದಿದ್ದಾರೆ ಮಗು ತುಂಬಾ ಆರೋಗ್ಯವಾಗಿದೆ ಎಂದು ಡಾಕ್ಟರ್ ತಿಳಿಸಿದ್ದಾರೆ ಇದೀಗ ಧ್ರುವ ಸರ್ಜಾಗೆ ನಿಮಗೆ ಗಂಡು ಮಗು ಬೇಕೋ ಹೆಣ್ಣು ಮಗು ಬೇಕೋ ಎಂದು ಪ್ರಶ್ನೆಯನ್ನ ಕೇಳಲಾಗಿದೆ ಇದಕ್ಕೆ ಉತ್ತರಿಸಿರುವ ಧ್ರುವ ಅಣ್ಣನ ಮಗನೇ ನನಗೂ ಮಗ ಮನೆಗೆ ಈಗಾಗಲೇ ಒಬ್ಬ ಗಂಡು ಮಗು ಇದ್ದಾನೆ ಹೀಗಾಗಿ ಈಗ ಹೆಣ್ಣು ಮಗು ಆಗಲಿ ಎಂದು ನನಗೆ ತುಂಬಾ ಇದೆ ಇನ್ನು ದೇವರು ಕೊಟ್ಟಿದ್ದು ಏನೇ ಆದರೂ ಖುಷಿನೇ ಎಂದಿದ್ದಾರೆ ಧ್ರುವ ಸರ್ಜಾ ಮಗುವಿನ ನಿರೀಕ್ಷೆಯಲ್ಲಿರುವ ಸರ್ಜಾ ಕುಟುಂಬದಲ್ಲಿ ತುಂಬಾನೇ ಖುಷಿ ತುಂಬಿದೆ ನಿಮ್ಮ ಪ್ರಕಾರ ಧ್ರುವ ಸರ್ಜಾ ಮತ್ತು ಪ್ರೇರಣಾ ಅವರಿಗೆ ಯಾವ ಮಗು ಆಗಬಹುದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ